ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಬಹುದು. ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಭರ್ಜರಿಯಾಗಿ ಚುನಾವಣೆ ಪ್ರಚಾರ ನಡೆಸಿದ್ರು. ಹೋದಲ್ಲೆಲ್ಲ ಅವರಿಗೆ ಆರತಿ ಬೆಳಗ್ಗೆ ತಾಯಂದ್ರು ಪುಷ್ಪ ವೃಷ್ಟಿ ಮಾಡೋ ಮೂಲಕ ಸ್ವಾಗತ ಮಾಡ್ತಾ ಇದ್ದಾರೆ. ಅವರನ್ನ ಕೇಳ ಮೇಡಂ, ಇನ್ನೇನೋ ಕೆಲವೇ ದಿನ ಉಳಿಯಿತು ಹೋಟಿಂಗ್ಕೆ, ಹೋದಲ್ಲೆಲ್ಲ ಈ ರೀತಿಯ ಸ್ವಾಗತ ಇದು ನನ್ನ ಭಾಗ್ಯ. ಹೇಗಿದೆ ಅಂದ್ರೆ ನನ್ನನ್ನು ಪಡೆದಂತ ಅವರು ಪುಣ್ಯವಂತರು ಅಂತ ಅವರು ಹೇಳ್ತಾರೆ. ಬಟ್ ಅವರನ್ನೆಲ್ಲರನ್ನು ಪಡೆದಂತ ನಾನು ಭಾಗ್ಯವಂತರು ಅಂತ ನಾನು ಹೇಳ್ತೀನಿ. ಇದು ಇವತ್ತು ಬಿ ಕೆ ಕಂಗ್ರಾಳಿ ಎಕ್ಸ್ಟೆನ್ಷನ್ ಏರಿಯಾ, ಎಲ್ಲ ಜನ ಇಲ್ಲಿ ಸುಸಂಸ್ಕೃತರು, ಶಿಕ್ಷಣ ಕಲ್ತಂಥವರು, ನೌಕರಿ ಮಾಡಿ ಇದನ್ನು ಮಾಡೋರು. ಬಟ್ 8 ಗಂಟೆಗೇ ಎಲ್ಲರೂ ತಯಾರಾಗಿ, ಅದರಲ್ಲೂ ನನ್ನ ಬಂಜಾರ ಸಮಾಜದ ಎಲ್ಲ ಸಹೋದರಿಯರನ್ನ ತಾಯಂದಿರನ್ನ ನೋಡಿದ್ರೆ ಎಷ್ಟೊಂದು ಪ್ರೀತಿ ಉತ್ಸಾಹದಿಂದ ನನ್ನನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಇದು ಈ ಬಾರಿ ನನಗೆ ಚುನಾವಣೆಕ್ಕಿಂತ ಜನೋತ್ಸಾಹ ಅನಿಸ್ತಾ ಇದೆ. ಒಂದು ಉತ್ಸವದ ಥರ ಇದನ್ನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಕ್ಯಾಂಪೇನಿಂಗ್ ಮಾಡೋದಕ್ಕಿಂತ ಜಾಸ್ತಿ ಲಕ್ಷ್ಮಿ ಅಕ್ಕ ಬರ್ತಾ ಇದ್ದಾಳೆ ಅಂತ ಹೇಳಿ ಉತ್ಸವದ ಥರ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಧನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಸಮುದಾಯ ಇದೆ, ಒಂದೊಂದು ರೀತಿ ಕಲ್ಚರ್ ಇದೆ. ಬಟ್ ಎಲ್ಲರೂ ಒಂದೇ ರೀತಿ ನಮ್ಮ ಸ್ವಾಗತ ಮಾಡ್ತಾ ಇದ್ದಾರೆ. ಮರಾಠ ಆಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಬಂಜಾರ ಸಮುದಾಯ ಆಗಿರ್ಬೋದು, ಅಥವಾ ಈ ಡೆವಲಪ್ಮೆಂಟ್ ಆದಂಥ ಪ್ರದೇಶಗಳಾಗಿರ್ಬೋದು. ಏನು ಮಾಡಿರಿ ಮ್ಯಾಜಿಕ್ ಅಂತ? ಇದು ಮ್ಯಾಜಿಕ್ ಅಲ್ಲ, ಮನ್ಸಾರೆಯಾಗಿ ಕ್ಷೇತ್ರದ ಮಗಳಾಗಿ ಕೆಲಸ ಮಾಡ್ತೀನಂತ 5 ವರ್ಷದ ಹಿಂದೆ ಭಾಷೆ ಕೊಟ್ಟಿದೆ. ಮೊದಲಿಂದನೂ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಂಥ ಸಂಸ್ಕೃತಿ ಬಸವಣ್ಣವ್ರು ಹೇಳಿದ ಹಾಗೆ ಯಾವುದೇ ಜಾತಿ ಮಾಡಲ್ಲ, ಭಾಷೆ ಮಾಡಲ್ಲ, ಒಂದೇ ಜಾತಿ ಮಾನವ ಜಾತಿ ಅಂತ ಹೇಳಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಎಲ್ಲರ ಅನವು ಆಪತ್ತಿಗೆ ಕಷ್ಟಗಳಿಗೆ ಸ್ಪಂದಿಸಿ ಅವ್ರ ಖುಷಿಯಲ್ಲಿ ನಾನು ಸಂತೋಷಪಟ್ಟು ಅವ್ರ ಕಷ್ಟದಲ್ಲಿ ನಾನು ಮರುಗಿ ಈ ಒಂದು ಸಂಬಂಧ ಮತ್ತು ನನ್ನ ವಿಜನ್ ಬರೀ ಡೆವಲಪ್ಮೆಂಟು. ಇಂದು ನನ್ನ ಅಕ್ಕ ಅಂತ ಎಷ್ಟು ಮನಸ್ಸಿನಿಂದ ಹೇಳ್ತಾರೋ, ಮನೆ ಮಗಳಂತಾರೋ, ಅಷ್ಟೇ ಕೂಡ ಡೆವಲಪ್ಮೆಂಟ್ಗೆ ನನ್ನನ್ನು ಗುರುತಿಸ್ತಾರೆ. ಸೊ ಜನ ಇವತ್ತು ಅವ್ರಿಗೇನು ಬೇರೆದೇನು ಬೇಕಾಗಿಲ್ಲ, ಅವ್ರಿಗೆ ಬರೀ ಅಭಿವೃದ್ಧಿ ಬೇಕಾಗಿದೆ, ಅದಕ್ಕೋಸ್ಕರ ಇಷ್ಟೊಂದು ಪ್ರೀತಿ. ಶಾಸಕಿ ಆಗಿದ್ದ 1800 ಕೋಟಿ ತೊಗೊಂಬಂದ್ರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬಂದರೆ ಮಂತ್ರಿ ಆಗ್ತೀನಿ, 5000 ಕೋಟಿ ತರ್ತಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ವಿಜನ್ ಇಟ್ಕೊಂಡಿದ್ರು? ಖಂಡಿತವಾಗ್ಲೂ ನಾನು ಯಾವತ್ತಿದ್ರು ಆಶಾವಾದಿ. ಸರ್ಕಾರ ಬಂದರೆ ರಾಜ್ಯದಲ್ಲಿ ಇಷ್ಟೊಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಸೇವೆನ ಮಾಡಿದ್ದೀನಿ. ಸೊ ಸರ್ಕಾರ ಬಂದರೆ ಖಂಡಿತವಾಗ್ಲೂ ನನಗೆ ಸ್ಥಾನಮಾನ ಸಿಕ್ಕುತ್ತೆ, ನನಗೆ ಬಲವಾದ ವಿಶ್ವಾಸ ಇದೆ. ಸೊ ಆ ಸಂದರ್ಭದಲ್ಲಿ 5000 ಕೋಟಿ ಏನು ಬರೀ ಕಡಿಮೆ, ಅದು ಅದಕ್ಕಿಂತ ಜಾಸ್ತಿ ತಗೊಂಡು ಬಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕನ್ನುವಂಥ ದೃಢ ವಿಶ್ವಾಸ ಹೊಂದಿದ್ದೀನಿ. ಮೇ 10ನೇ ತಾರೀಕು ಮತದಾನ ಇದೆ, ಜನರಲ್ಲಿ ಒಂದಿಷ್ಟು ಗೊಂದಲಗಳಿರ್ತವೆ, ಯಾವ ಸಂಖ್ಯೆ ಓದಬೇಕು ಏನಂತ ಏನು ಹೇಳ್ತಾರೆ ಅಂತ? ಯಾರಿಗೂ ಏನೂ ಗೊಂದಲ ಇಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ 4ನೇ ನಂಬರ್ ಅಂತ ಎಲ್ಲರೂ ನನಗೆ ಹಿಂಗೆ ಕೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮೆಲ್ಲ ಸಹೋದರಿಯರು, ಅಣ್ಣ ತಮ್ಮಂದರು. ಗ್ರಾಮ ಪಂಚಾಯತಿ ಇಲೆಕ್ಷನ್ನಲ್ಲಿ 50 ಮಂದಿ 60 ಮಂದಿ ಮೂರು ಜನರಿಗೆ ಇಲೆಕ್ಷನ್ನಲ್ಲಿ ಬಟನ್ ಅಲ್ಲ, ಅದು ಸಿಕ್ಕಾಕೋದಿರುತ್ತೆ. ಅಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಜನ ತುಂಬ ಹುಷಾರಾಗಿ ಕರೆಕ್ಟಾಗಿ ಹುಡುಕಿ ಮತದಾನ ಮಾಡ್ತಾರೆ. ಇಲ್ಲಿ ಅಂಕೆ ಸಂಖ್ಯೆಗಳು ಮುಖ್ಯ ಅಲ್ಲ, ಅಭ್ಯರ್ಥಿಗಳು ಮುಖ್ಯ, ಪಕ್ಷಗಳು ಮುಖ್ಯ. ಪ್ರಧಾನಮಂತ್ರಿ ಮೋದಿಯವರು ಬಂದಿದ್ದರು, ರಾಜಹಂಸಗಡದ ಶಿವಾಜಿ ಮಹಾರಾಜರನ್ನು ಅಲ್ಲಿ ಸ್ಮರಿಸ್ತಾರೆ. ಪ್ರಧಾನಮಂತ್ರಿ ಮೋದಿಯವರು ನಾನು ಕೆಲಸ ಮಾಡಿರೋದನ್ನ ಶ್ಲಾಘಿಸಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ದೇಶದ ಪ್ರಧಾನಮಂತ್ರಿಗಳು, ಯಾವುದೋ ಮೂಲೆಯಲ್ಲಿ ಒಂದು MLA ನಾನು, ಆದರೆ ನಾನು ಏನು ಕಷ್ಟಪಟ್ಟು ಶಿವಾಜಿ ಮಹಾರಾಜರ ಮೂರ್ತಿನ ರಾಜಹಂಸಗಡದಲ್ಲಿ ಮಾಡಿರೋದನ್ನ ಮೊನ್ನೆ ಕುಡ್ಚಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಅಂದರೆ ನಿಜವಾಗ್ಲೂ. ಶಾಸಕಿ ಲಕ್ಷ್ಮೀ ಬಾಳ್ಕರ್ ಮತ್ತು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.